ಸರ್, ಇಂದು ತಮ್ಮ ಹುಟ್ಟುಹಬ್ಬ ಸರ್. ನಾನು ತಿಂದಿಲ್ಲ, ದೇವಸ್ಥಾನದಲ್ಲಿ ಏನು ಕೊಟ್ಟಿಲ್ಲ. ಓಕೆ ಸರ್. ನೋಡಿ, ಇವತ್ತು ನಿಮ್ಮ 91 ವರ್ಷ ಮುಗಿತು. 92 ವರ್ಷ ಸಂಜೆ ನಾನು ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ಹೋಗ್ತಾ ಇದ್ದೀನಿ. ಕಳೆದ 16 ವರ್ಷದಿಂದ ಮಂಡಿ ನೋವು, ಒಂದು 5-6 ವರ್ಷ ನಾನಿದ್ದೇ ಇದ್ದೆ ವೆಂಕಟೇಶ್ವರ ದೇವಸ್ಥಾನದಲ್ಲಿ. ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೆ. ಪ್ರತಿ ವರ್ಷ ಮಾಡ್ತೆ. ನಾನು ನನ್ನ ಅಭಿಮಾನಿಗಳಿಗೆ ಈಗಾಗಲೇ ಈ ವರ್ಷ ಯಾವುದು ನಾವು 92 ವರ್ಷದ ಹುಟ್ಟುಹಬ್ಬದ ಆಚರಣೆ ಮಾಡಬಾರ್ದು, ನಾನೇ ವಿನಂತಿ ಮಾಡಿದ್ದೇನೆ. ಈಗ ಯಾರಾದರೂ ನಮ್ಮ ಅಭಿಮಾನಿಗಳು ಅಲ್ಲೆಲ್ಲಿ ನಿಮ್ಮ ಉಪಕರಣ ಇಡೀ ರಾಜ್ಯದ ನನ್ನ ಅಭಿಮಾನಿಗಳಿಗೆ ಎಲ್ರಿಗೂ ಶುಭ ಹಾರೈಸಿದೆ. ನೀವು ಇಷ್ಟು ದಿನ ಇಲ್ಲಿ ಕಾದಿದ್ದು ಆಯಿತು ಸರ್. ಈಗ ಕನೆಕ್ಟ್ ಆಗಿದೆಯಾ? ಏನು ಒಂದು ಘಟನೆ ನಡೀತಾ ಇದೆ ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ. ರೇವಣ್ಣವ್ರ ಬಗ್ಗೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ, ಕೋರ್ಟಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲು. ಪ್ರಜ್ವಲ್ ರೇವಣ್ಣವ್ರು ಹೊರಗಡೆ ಹೋಗಿದ್ದಾರೆ. ಆ ಘಟನೆ ಬಗ್ಗೆ ಕುಮಾರಸ್ವಾಮಿ ಅವರು ಇಡೀ ನಮ್ಮ ಕುಟುಂಬದ ಪರವಾಗಿ ಕಾನೂನು ಏನಿದೆಯೋ, ಈ ದೇಶದ ನೆಲದ ಕಾನೂನು ಏನಿದೆಯೋ ಆ ಕಾನೂನನ್ನು ಒಂದು ವ್ಯಾಪ್ತಿನಲ್ಲಿ ಏನೇನು ಕ್ರಮ ತಗೋಬೇಕು ತೆಗೆದುಕೊಳ್ಳಲು ಸರ್ಕಾರ ಜವಾಬ್ದಾರಿ ಹೇಳಿದ್ದಾರೆ. ಈ ಮಧ್ಯೆ ಇದಕ್ಕೆ ಒಳಗೊಂಡಿರ್ತಕ್ಕಂಥ ಅನೇಕ ಜನ ಇದ್ದಾರೆ. ಇದರಲ್ಲಿ ನಾನು ಅವರ ಯಾರು ಹೇಳಬೇಕು, ಇದರಲ್ಲಿ ಯಾರ್ಯಾರು ಈ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ತಗೋಬೇಕು. ಯಾವ ಹೆಣ್ಮಕ್ಕಳು ಇದರಿಂದ ಅಪಾಯಕ್ಕೆ ಸಿಕ್ಕಿದ್ದಾರೆ ಅವರಿಗೆಲ್ಲ ಪರಿಹಾರ ಕೊಡಬೇಕು. ಇದೆಲ್ಲ ವಿಷಯವನ್ನು ಕುಮಾರಸ್ವಾಮಿ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ. ನಾವು ಪ್ರಜ್ವಲ್ ಬಗ್ಗೆ ಕ್ರಮ ತೆಗೆದುಕೊಳ್ಳೋದ್ರ ಬಗ್ಗೆ ಯಾವ ತಕ್ಕಡೆ, ಆದರೆ ರೇವಣ್ಣವ್ರ ಬಗ್ಗೆ ಮಾಡಿರೋ ಅದು ಈಗಾಗಲೇ ರಾಜ್ಯದ ಜನತೆಗೆ ಗೊತ್ತಾಗಿದೆ ಯಾವ ರೀತಿಯ ಕೇಸ್ ಸೃಷ್ಟಿ ಮಾಡಿದ್ದಾರೆ. ಒಂದು ಕೇಸ್ ಮುಗಿದು ಬೇಲ್ ಕೊಟ್ಟಿದ್ದಾರೆ, ಇನ್ನೊಂದು ನಾಡಿದ್ದು ಜಡ್ಜ್ಮೆಂಟ್ ಇದೆ ಸರ್. ಅದು ಕೂಡ ಹೇಗೆ ನಡೀತು ಅನ್ನೋದ್ರ ಬಗ್ಗೆನೂ ನಾನು ಮಾತಾಡಲಿಕ್ಕೆ ವಿಶ್ಲೇಷಣೆ ಮಾಡಲ್ಲ. ಆದರೆ ಕುಮಾರಸ್ವಾಮಿಯವರು ಖಂಡ ತುಂಡವಾಗಿ
ಈ ಘಟನೆಯ ಬಗ್ಗೆ ಯಾರನ್ನೂ ಸ್ಪೇರ್ ಮಾಡಬೇಕಾಗಿಲ್ಲ ಹೇಳಿದ್ದಾರೆ. ನೀವು ಸುಮಾರು ಒಂದು ತಿಂಗಳಿಂದ ಇಲ್ಲಿ ಏನು ಸರ್ ರಿಪೋರ್ಟ್ ಏನು ಸರ್ ಅನಾವಶ್ಯಕವಾಗಿ ಮಳೆ ಗಾಳಿ ಎಲ್ಲ ಆದ್ದರಿಂದ ನಾನು ಇವತ್ತಿಗೆ ಪರಿಸಮಾಪ್ತಿ ಮಾಡಿ ನಿಮ್ಮ ಮಾಲೀಕರು ನೀವು ಮುಂದೆ ಬರತಕ್ಕಂಥ ಎಲ್ಲ ಘಟನೆಗಳನ್ನು ಸ್ವಾತಂತ್ರ್ಯ ಇದೆ ನೀವು ಟಿ ವಿಲಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ದೃಷ್ಟಿ ಮಾಡಿ ಇಲ್ಲಿ ಕೂತ್ಕೊಂಡೇನು ಏನು ಸಾಧಿಸ್ತು ನೀವು ಸಾಧಿಸ್ತು ದಯಮಾಡಿ ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಯಾವುದೇ ಒಂದು ಚ್ಯುತಿ ಇಲ್ಲದ ರೀತಿ ಯಾರು ಸಂಬಂಧಪಟ್ಟವರಿದ್ದಾರೋ ಎಲ್ಲರ ಮೇಲೂ ಕ್ರಮ ಇನ್ಕ್ಲೂಡಿಂಗ್ ಅದರಿಂದ ಇವತ್ತು ನನ್ನ 92ನೇ ಹುಟ್ಟಿದ ಸಂದರ್ಭದಲ್ಲಿ ಪರಿಸಮಾಪ್ತಿ ಮಾಡಿ ನಿಮ್ಮ ಮಾಲೀಕರಿಗೂ ವಿನಂತಿ ಮಾಡ್ತೀನಿ. ನೀವು ಇಡ್ತಿನ ಕಾದು ಅನವಶ್ಯಕವಾಗಿ ನಿಮಗೆ ನಾವೇನು ಒಂದು ಮಾತಾಡಲಿಲ್ಲ, ನಾನಂತೂ ಒಂದು ಮಾತಾಡಿ ಯಾರೂ ಮಾತಾಡಲಿಲ್ಲ, ಬರ್ತಾರೆ ಹೋಗ್ತಾರೆ ಬರ್ತಾರೆ, ಅದನ್ನು ದಯಮಾಡಿ ಇಷ್ಟು ಮಾತ್ರ ವಿನಂತಿ ಮಾಡಿ. ನಿಮಗೆ ಹೊಸ ವರ್ಷ ನಿಮ್ಮೆಲ್ಲರಿಗೂ ಶುಭಾಶಯ ನಮಸ್ತೆ ಸರ್. ದೇವರಾಜೇಗೌಡರು ಆರೋಪ ಮಾಡ್ತಾರೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಕೈವಾಡ ಇದೆ, ಅವರು ನನಗೆ ಆಫರ್ ಕೊಟ್ಟಿದ್ರು 100 ಕೋಟಿ ಅಂತ.